ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಡೈಲಿ ಎಕನಾಮಿಕ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ಇವತ್ತಿನ ನ್ಯೂಸ್ ಲಿಸ್ಟ್ ನಿಮ್ಮ ಮುಂದೆ ಈಗ ಬರ್ತಾ ಇದೆ. ನ್ಯೂಸ್ ನಂಬರ್ 1, ರೋಲೆಕ್ಸ್ ರಿಂಗ್ಸ್ IPO ಲಿಸ್ಟಿಂಗ್. ಇಶ್ಯೂ ಪ್ರೈಸ್ 900 ರುಪೀಸ್ ಇತ್ತು, ಲಿಸ್ಟಿಂಗ್ ಪ್ರೈಸ್ 1200 ರೂಪಾಯಿ ಬಂತು. 33% ಪ್ರೀಮಿಯಮ್. IPO ಸಬ್ಸ್ಕ್ರಿಪ್ಷನ್ 130 ಟೈಮ್ ಆಗಿತ್ತು. ಆದರೆ ಕರೆಂಟ್ ಪ್ರೈಸು 1174 ಇದೆ, 30% ಆದರೂ ಮೇಲೆ ಇದೆ. GMP ಆ್ಯಕ್ಚುಲಿ 400 ರುಪೀಸ್ವರೆಗೆ ಇತ್ತು, ಆದರೆ ಲಿಸ್ಟಿಂಗ್ ಆಗುವಾಗ ಪ್ರೀಮಿಯಮ್ ಬರೀ 300 ರೂಪಾಯಿ ಬಂತು. ನ್ಯೂಸ್ ನಂಬರ್ 2, ಕ್ವಾರ್ಟರ್ಲಿ ರಿಸಲ್ಟ್ಸ್ ಆಫ್ ಬರ್ಜರ್ ಪೇಂಟ್ಸ್. ಟೋಟಲ್ ಇನ್ಕಮ್ ಏಪ್ರಿಲ್ ಟು ಜೂನ್ 2020 826 ಕ್ರೋರ್ಸ್. ಈ ಸತಿ ಏಪ್ರಿಲ್ ಟು ಜೂನ್ 2021 1619 ಕ್ರೋರ್ಸ್, 96% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 50 crore ಇತ್ತು, ಈ ಸತಿ 135 crore, 170% ಜಾಸ್ತಿ ಆಗಿದೆ. ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 820 ಟ್ರೇಡ್ ಆಗ್ತಾ ಇದೆ. 52-week high 872. ನ್ಯೂಸ್ ನಂಬರ್ 3, ಓಯೋ ಹೋಟೆಲ್ಸ್ ಹ್ಯಾಸ್ ಫೈನಲೈಸ್ಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಫಾರ್ IPO. ಓಯೋ IPO ಅವರು IPO ಪ್ಲಾನ್ ಮಾಡ್ತಾ ಇದ್ದಾರೆ. ಅಪ್ರಾಕ್ಸಿಮೇಟ್ಲಿ 7000 crore ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಸದ್ಯಕ್ಕೆ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಆಗ್ತಾ ಇದೆ ಸೆಬಿಗೆ ಸಬ್ಮಿಟ್ ಮಾಡೋದಕ್ಕೆ IPO ಅಪ್ರೂವಲ್ಗೋಸ್ಕರ. ಈ ಕಂಪ್ನಿ ಹೋಟೆಲ್ಸನ್ನು ಹಾಗೂ ಕಸ್ಟಮರ್ಸನ್ನು ಕಲೆಕ್ಟ್ ಮಾಡ್ತದೆ ಥ್ರೂ ಆನ್ಲೈನ್ ಪೋರ್ಟಲ್ಸು, ಥ್ರೂ ದರ್ ವೆಬ್ಸೈಟು. ಅಲ್ಲಿಂದ ಅವರು ಕಮಿಷನ್ ತೊಗೊಳ್ತಾರೆ ಹೋಟೆಲ್ ಬುಕ್ಕಿಂಗ್ಗೋಸ್ಕರ. ಬಿಸ್ನೆಸ್ ರೀಚ್ ಎಷ್ಟಂದರೆ 100,000 ಹೋಟೆಲ್ಸು ಓಯೋ ಜೊತೆಗೆ ಟೈಅಪ್ ಮಾಡ್ಕೊಂಡಿದ್ದಾರೆ. 800 ಸಿಟೀಸಲ್ಲಿ, 80 ಬೇರೆ ಬೇರೆ ದೇಶದಲ್ಲಿ. ನ್ಯೂಸ್ ನಂಬರ್ 4, ವೋಡಾಫೋನ್ ಐಡಿಯಾ ಲೋನ್ ಡ್ಯೂ ಟು ಬ್ಯಾಂಕ್ಸ್. SBI ಅವರು ವೋಡಾಫೋನಿಗೆ 11,000 crore ಕೊಟ್ಟಿದ್ರು, ಅದು ಇನ್ನೂ ಡ್ಯೂ ಇದೆ. ಯೆಸ್ ಬ್ಯಾಂಕ್ ಅವರು 4,000 crore ಕಲೆಕ್ಟ್ ಮಾಡಬೇಕು. ಇಂಡಸ್ ಇಂಡ್ ಬ್ಯಾಂಕು 3,500 crore ಡ್ಯೂ ಇದೆ. IDFC ಫಸ್ಟ್ ಬ್ಯಾಂಕ್ 3,240 crore ಡ್ಯೂ ಇದೆ ವೋಡಾಫೋನ್ ಐಡಿಯಾ ಅಂತ. PNB ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 3,000 crore ವೋಡಾಫೋನ್ ಐಡಿಯಾಗೆ ಕೊಟ್ಟಿದ್ರು, ಅದಿನ್ನೂ ವಾಪಸ್ ಬಂದಿಲ್ಲ. ಸದ್ಯಕ್ಕೆ ಈ ಬ್ಯಾಂಕ್ಸ್ ನೋಡ್ತಾ ಇದ್ದಾರೆ ಈ ಲೋನ್ಸನ್ನು ಏನಾದರೂ ಈಕ್ವಿಟಿ ಶೇರ್ಸ್ ಆಗಿ ಕನ್ವರ್ಟ್ ಮಾಡಿ ಆ ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಆಫ್ ಶೇರ್ಸ್ ಅವರು ಓನ್ ಮಾಡ್ಬೋದಾ ಅಂತ. ಯಾಕಂದ್ರೆ ಸದ್ಯಕ್ಕಿರೋ ಸಿಚುವೇಶನಲ್ಲಿ ವೋಡಾಫೋನ್ ಐಡಿಯಾ ಈ ಲೋನ್ಸನ್ನು ವಾಪಸ್ ಕೊಡ್ಲಿಕ್ಕೆ ಚಾನ್ಸೇ ಇಲ್ಲ. ನ್ಯೂಸ್ ನಂಬರ್ 5, ಪಾಪ್ಯುಲರ್ ವೆಹಿಕಲ್ಸ್ ಆ್ಯಂಡ್ ಸರ್ವಿಸಸ್ ಫೈಲ್ಸ್ ಫಾರ್ IPO ಅಪ್ರೂವಲ್. ಅಪ್ರಾಕ್ಸಿಮೇಟ್ಲಿ ಫ್ರೆಶ್ ಇಶ್ಯೂ 150 crore ಇರುತ್ತೆ. ಆಫರ್ ಫಾರ್ ಸೇಲ್ ಇನ್ನೂ ದೊಡ್ಡ ಅಮೌಂಟ್ ಇರುತ್ತೆ. IPO ಸ್ಟೇಟಸ್ ಏನಂದರೆ ಸದ್ಯಕ್ಕೆ ಅಪ್ಲಿಕೇಶನ್ ಹಾಕಿದೆ ಸಬಿ ಜೊತೆಗೆ, ಅಪ್ರೂವಲ್ ಪೆಂಡಿಂಗ್ ಇದೆ. ಹಾಗೂ ಈ ಬಿಸ್ನೆಸ್ ಏನಂದರೆ ಆಟೋಮೊಬೈಲ್ ಡೀಲರ್ಶಿಪ್ಸ್ ಇಟ್ಕೊಂಡಿದ್ದಾರೆ. ಮಾರುತಿದು, ಹೋಂಡಾ, ಜಾಗ್ವಾ ಲ್ಯಾಂಡ್ ರೋವರ್ ಹಾಗೂ ಟಾಟಾ ಕಮರ್ಷಿಯಲ್ ವೆಹಿಕಲ್ಸ್ದು, ಅಂದರೆ ಡೀಲರ್ಶಿಪ್ಸು, ಕಾರ್ ಶೋರೂಮ್ಸ್ ಇಟ್ಕೊಂಡಿದ್ದಾರೆ. ಈ IPOಲಿ ದುಡ್ಡು ಕಲೆಕ್ಟ್ ಮಾಡಿದ ಮೇಲೆ ಅವರ ಹಳೆ ಲೋನ್ಸನ್ನು ರೀಪೇ ಮಾಡ್ತಾರೆ. ನ್ಯೂಸ್ ನಂಬರ್ 6, ರ್ಯಾಪಿಡ್ ನ್ಯೂಸ್. ಆಟೋಮೊಬೈಲ್ ಸೇಲ್ಸು ಅಪ್ರಾಕ್ಸಿಮೇಟ್ಲಿ 34% ಜಾಸ್ತಿ ಆಗಿದೆ ಜುಲೈ 2021 ಕಂಪೇರ್ ಟು ಲಾಸ್ಟ್ ಇಯರು. ಯಾಕಂದರೆ ಸುಮಾರು ಕಂಟ್ರೀಸು ಟ್ರಾವೆಲ್ ರೆಸ್ಟ್ರಿಕ್ಷನ್ಸನ್ನು ತೆಗೆದಿದ್ದಾರೆ. ಹಾಗೂ ಪವರ್ ಕನ್ಸಂಪ್ಷನ್ ಇಂಡಿಯಾದಲ್ಲಿ 9.3% ಜಾಸ್ತಿ ಆಗಿದೆ August 1st ಕಂಪೇರ್ ಟು 2020. ನ್ಯೂಸ್ ನಂಬರ್ 7, ಹ್ಯೂಜ್ ರಿವಾರ್ಡ್ಸು ಒಲಿಂಪಿಕ್ ಮೆಡಲ್ ವಿನ್ನರ್ಸು. ಕಂಪ್ನೀಸು ಹಾಗೂ ಗವರ್ಮೆಂಟು ಸುಮಾರು ರಿವಾರ್ಡ್ಸು ಮತ್ತು ಅವಾರ್ಡ್ಸು ಒಲಿಂಪಿಕ್ ಮೆಡಲ್ ವಿನ್ನರ್ಸಿಗೆ ಅನೌನ್ಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್, ನೀರಜ್ ಚೋಪ್ರಾ ಅವರು ಗೋಲ್ಡ್ ಮೆಡಲ್ ವಿನ್ನರ್ಸಲ್ಲ ಜಾವೆಲಿನ್ ಥ್ರೋಗೆ, ಅವರಿಗೆ ಕೆಲವು ಅವಾರ್ಡ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಏನಂದರೆ ಫಸ್ಟು 1 ವರ್ಷಕ್ಕೆ ಫ್ರೀ ಫ್ಲೈಟ್ ಟಿಕೆಟ್ಸು ಇಂಡಿಗೋ ಏರ್ಲೈನ್ಸಿಂದ. ಮಹೀಂದ್ರಾ ಅವರು ಮಹೀಂದ್ರಾ XUV 700 ಕಾರನ್ನು ಕೊಡ್ತಾರೆ ಅವರಿಗೆ. ಬೈಜೂಸ್ ಕಂಪ್ನಿ 2 crore ದುಡ್ಡು ಕೊಡ್ತಾರೆ ಅವರಿಗೆ. BCCI 1 crore ದುಡ್ಡು ಕೊಡ್ತಾರೆ. ಹಾಗೂ ಸುಮಾರು ಬೇರೆ ಬೇರೆ ಅವಾರ್ಡ್ಸು ಬರೀ ನೀರಜ್ ಚೋಪ್ರಾ ಅವ್ರಿಗೆ ಮಾತ್ರ ಅಲ್ಲ, ಬೇರೆ ಮೆಡಲ್ ವಿನ್ನರ್ಸಿಗೂ ಬೇರೆ ಬೇರೆ ಅವಾರ್ಡ್ಸನ್ನು ಅನೌನ್ಸ್ ಆಗಿದೆ. ಇವತ್ತು ಸಾಯಂಕಾಲ 7 ಇದೇ ಚಾನಲಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ, ಪತಂಜಲಿ IPO ಬರ್ತಾ ಇದೆಯಾ ಅಂತ. ಯಾಕಂದರೆ ನ್ಯೂಸ್ ಬರ್ತಾ ಇದೆ, ರಿಪೋರ್ಟ್ಸ್ ಬರ್ತಾ ಇದೆ, ಅದ್ರ ಬಗ್ಗೆ ಸುಮಾರು ಡೀಟೇಲ್ಸ್ ಕೊಡ್ತೀವಿ. ಹಾಗೂ 7 ಇವತ್ತು ಸಾಯಂಕಾಲ ನಮ್ಮ ಚಾನೆಲ್ 2 ನಾವೊಂದು ವಿಡಿಯೋ ಮಾಡ್ತಾ ಇದ್ದೀವಿ, ಕೆಂಪ್ಲಾ ಸನ್ಮಾರ್ IPOದು ಕಂಪ್ಲೀಟ್ ಡೀಟೇಲ್ಸು. ಸುಮಾರು ಜನಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸು ನಮ್ಮ ಯೂಟ್ಯೂಬಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ, ಅದಕ್ಕೆ ಚಾನೆಲ್ 2 ಸಬ್ಸ್ಕ್ರಿಪ್ಷನ್ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರು. ನಾನೇನು ಮಾಡ್ತೀನಿ ಅಂದರೆ ಚಾನೆಲ್ 2ದು ಲಿಂಕು ನಾನು ಕಮೆಂಟ್ ಸೆಕ್ಷನಲ್ಲಿ ಇಟ್ಟಿರ್ತೀನಿ, ನೀವು ಅದನ್ನು ಕ್ಲಿಕ್ ಮಾಡಿಕೊಂಡು ಸಬ್ಸ್ಕ್ರಿಪ್ಷನ್ ಮಾಡ್ಬೋದು. ಅದನ್ನು ಮಿಸ್ ಮಾಡದೆ ಮಾಡಿ, ಯಾಕಂದರೆ ಚಾನೆಲ್ 2 ಸುಮಾರು ವೀಡಿಯೋಸ್ ಬರ್ತಾ ಇದೆ, ಸುಮಾರು ಜನಕ್ಕೆ ಎಲ್ಲಿ ಅಂತ ಗೊತ್ತಾಗದೆ ನೋಡ್ತಾ ಇಲ್ಲ. ಅದು ನ್ಯೂಸ್ ನಂಬರ್ 8, ಟುಡೇ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್. ನ್ಯೂಸ್ ನಂಬರ್ 9, ಟುಡೇ ಸ್ಟಾಕ್ ನಿಫ್ಟಿ ಗೇನರ್ಸ್ ಅಂಡ್ ಲೂಸರ್ಸ್.
ಇದು ಇವತ್ತಿನ ಡೈಲಿ ಎಕನಾಮಿಕ್ ನ್ಯೂಸು. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೂ ಈಗ ಒಲಿಂಪಿಕ್ಸ್ ನಿನ್ನೆ ಮುಗ್ದೋಯ್ತು, ಸುಮಾರು ಮೆಡಲ್ಸ್ ವಿನ್ ಆಯಿತು. ಫಸ್ಟ್ ಟೈಮು ನಮ್ಮ ಹಿಸ್ಟ್ರಿಯಲ್ಲಿ ಇಷ್ಟು ಮೆಡಲ್ಸ್ ವಿನ್ ಆಗಿದ್ದು ಒಲಿಂಪಿಕ್ಸಲ್ಲಿ. ನಿಮ್ಮ ಪ್ರಕಾರ ಇಂಡಿಯನ್ ಸ್ಪೋರ್ಟ್ಸ್ಮೆನ್ಗೆ ಜಾಸ್ತಿ ಸಕ್ಸಸ್ ಪಡೀಲಿಕ್ಕೆ ಗೌರ್ಮೆಂಟು ಹಾಗೂ ಬೇರೆಯವರು ಏನು ಸಪೋರ್ಟ್ ಕೊಡಬೇಕು ಅಂತ ಕಮೆಂಟ್ ಸೆಕ್ಷನ್ಗೆ ಬರೀರಿ. ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ನಿಮ್ಮ ಒಪಿನಿಯನ್ಸ್ ನೋಡ್ಬೋದು, ಬೇರೆಯವರು ಅದನ್ನು ಓದ್ಕೊಳ್ತಾರೆ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಚಾನಲ್ ಟು ಲಿಂಕು ಇಲ್ಲಿ ಕೆಳಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ದೀನಿ, ಮಿಸ್ ಮಾಡಿದ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ನಮಸ್ಕಾರ.